ಟಾಟಾ ಐ ಪಿ ಎಲ್ 2023 ಆರ್ ಸಿ ಬಿ ತಂಡದ ಹೆಡ್ ಕೋಚ್ ಮೈಕ್ ಹೆಸನ್ ಅವರು ಏನು ಮಾತಾಡ್ತಾರೆ ಆರ್ ಸಿ ಬಿ ತಂಡ ಸೋತ ನಂತರ. ಅವರು ಪ್ರತಿಯೊಂದು ಸನ್ನಿವೇಶಗಳು ಕೂಡ ಇಂಚಿಂಚಾಗಿ ವಿವರ ಮಾಡಿ ಹೇಳಿದ್ದಾರೆ ಆರ್ ಸಿ ಬಿ ತಂಡ ಇಲ್ಲಿ ಎಡವಟನ್ನು ಮಾಡಿದೆ ಅಂತ. ಆರ್ ಸಿ ಬಿ ತಂಡದ ಕೋಚ್ ಮೈಕ್ ಹೆಸನ್, ಡೈರೆಕ್ಟರ್ ಆಫ್ ಕ್ರಿಕೆಟ್ ಅಂತಲೇ ಹೇಳ್ಬೋದು ಆರ್ ಸಿ ಬಿ ತಂಡಕ್ಕೆ, ಇವರು ಏನು ಮಾತಾಡಿದ್ದಾರೆ ವಿರಾಟ್ ಬಗ್ಗೆ. ಗಾಯ್ಸ್, ನೀವಿನ್ನೂ ಕೂಡ ವಿಷನ್ ಲೆವೆನ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಮಾಡ್ಕೊಳ್ಳಿ. 50,000 ರೂಪಾಯಿ ಗಿವ್ ಅವೇ ಕೊಡ್ತಾ ಇದ್ದಾರೆ. ಎಂಟ್ರಿ ಫೀಸು 0 ರುಪೀಸು. ಫಸ್ಟು ಬಂದರೆ ನೀವು 500 ರೂಪಾಯಿ ಗೆಲ್ತೀರ. ಆ್ಯಪ್ ಲಿಂಕು ಡಿಸ್ಕ್ರಿಪ್ಷನ್ಸಲ್ಲಿದೆ, ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಕನ್ನಡ ಅಂತ ಕೋಡ್ ಯೂಸ್ ಮಾಡಿ ನಿಮಗೆ 500 ರೂಪಾಯಿ ಬೋನಸ್ ಕೂಡ ಸಿಗುತ್ತೆ. ಇದೀಗ ಆರ್ ಸಿ ಬಿ ತಂಡದ ಡೈರೆಕ್ಟರ್ ಆಫ್ ಕ್ರಿಕೆಟ್ ಮೈಕ್ ಹೆಸನ್, ನಮ್ಮ ತಂಡದ ಕೋಚ್ ಅಂತಲೇ ಹೇಳ್ಬೋದು, ಇವರು ಏನು ಮಾತಾಡ್ತಾರಪ್ಪ ಅಂದರೆ ಆರ್ ಸಿ ಬಿ ತಂಡ ಚೆನ್ನಾಗೇ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಇವತ್ತು, ಆದರೆ ಕೊನೆಯ ಮೂಮೆಂಟಲ್ಲಿ ಆರ್ ಸಿ ಬಿ ತಂಡದ ಆಟಗಾರರು ಚಮತ್ಕಾರ ಮಾಡಬೇಕಾಗಿತ್ತು, ಚಮತ್ಕಾರ ಮಾಡಿಲ್ಲ. ಆರ್ ಸಿ ಬಿ ತಂಡದ ಆಟಗಾರ ವಿರಾಟ್ ಕೊಹ್ಲಿ ಅವರು ಸೂಪರಾಗಿ ಸ್ಟಾರ್ಟ್ ಕೊಟ್ಟರು. ಮ್ಯಾಕ್ಸ್ವೆಲ್ ಆಗಿರ್ಬೋದು, ಫ್ಯಾಬ್ ಡ್ಯುಪ್ಲೆಸಿಸ್ ಆಗಿರ್ಬೋದು, ಮೂರು ಜನರು ಚೆನ್ನಾಗಿ ಆಡ್ತಾರೆ. ನಮ್ಮ ಬೌಲಿಂಗು ಇಂಪ್ರೂವ್ಮೆಂಟ್ ಆಗಬೇಕು. ಕರಣ್ ಶರ್ಮಾ ಮತ್ತು ಅಕ್ಷರ್ ಪಟೇಲ್ ಇಬ್ಬರು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬೇಕಾಗಿತ್ತು, ಆದರೆ ಅವರು ಪರ್ಫಾರ್ಮೆನ್ಸ್ ಕೊಡಿಲ್ಲ. ಕೊನೆಯ ಬಾಲಲ್ಲಿ ದಿನೇಶ್ ಕಾರ್ತಿಕ್ ಅವರು ಬಾಲ್ನ ಹಿಡಿದು ಹೊಡಿಬೇಕಾಗಿತ್ತು ಸ್ಟಂಪ್ಸ್ಗೆ, ಅದನ್ನು ಕೂಡ ಮಾಡಿಲ್ಲ. ಆರ್ ಸಿ ಬಿ ತಂಡದ ಸೋಲಿಗೆ ಕಾರಣ ಎಲ್ಲ ಆಟಗಾರರು. ವಿರಾಟ್ ಕೊಹ್ಲಿ ಒಬ್ಬರು ಚೆನ್ನಾಗಿ ಆಡಿದ್ರು, ಮ್ಯಾಕ್ಸ್ವೆಲ್ ಚೆನ್ನಾಗಿ ಆಡಿದ್ರು, ಅದನ್ನು ಬಿಟ್ಟರೆ ಫ್ಯಾಬ್ ಡ್ಯೂ ಪ್ಲಸಿಸ್ ಚೆನ್ನಾಗಿ ಆಡಿದ್ರು, ಮೊಹಮ್ಮದ್ ಸಿರಾಜ್ ಚೆನ್ನಾಗಿ ಆಡಿದ್ರು, ಇನ್ನು ಮಿಕ್ಕಿದ ಎಲ್ಲ ಆಟಗಾರರು ಕೂಡ ಹೇಳ್ಕೊಳ್ಳೋ ರೀತಿ ಆಡಿಲ್ಲ ಅಂತ ನಮ್ಮ ನಿಮ್ಮ ಮೆಚ್ಚಿನ ಕೋಚ್ ಮೈಕ್ ಹೆಸನ್ ಅವರು ಕ್ಲೀನಾಗಿ ವಿವರವಾಗಿ ಹೇಳಿದ್ದಾರೆ ಅಂತ ಹೇಳ್ಬೋದು. ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ಗೆ ಫುಲ್ ಖುಷಿಯಾಗಿದ್ದಾರೆ, ವಿರಾಟ್ ಕೊಹ್ಲಿ ಅವರ ಫಾರ್ಮ್ಗೆ ಖುಷಿಯಾಗಿದ್ದಾರೆ. ಲಾಸ್ಟ್ ಟೈಮು ವಿರಾಟ್ ಕೊಹ್ಲಿ ಔಟ್ ಆಫ್ ಫಾರ್ಮ್ ಆಗಿದ್ದರು, ಈ ಸಲ ಇನ್ಫಾರ್ಮ್ ಆಗಿದ್ದಾರೆ. ಆರ್ ಸಿ ಬಿ ತಂಡ ಆದರೂ ಕೂಡ ಸೋಲ್ತಿದೆ.